ಇಲ್ಲಿ ಶಾಸಕರು ಯಾರು ಸರ್ ಏನು ಅಭಿವೃದ್ಧಿ ಆಗಿದೆ ಕಾಂಗ್ರೆಸ್ ಬಿಜೆಪಿ ಭಯಪಟ್ಟಿದೆ ಬಿಜೆಪಿ ಇಂದ ಮುನಿರತ್ನಮ್ಮರು ಬೇರೆ ಕ್ಷೇತ್ರಕ್ಕೆ ಹೋಗ್ತಾರೆ ಕಾಂಗ್ರೆಸ್ ಪಕ್ಷನೇ ಬರಬಹುದು ಕೋವಿಡ್ ಟೈಮ್ ನಲ್ಲಿ ಸರ್ಕಾರ 3000 ರೂಪಾಯಿ ಹಾಕಿ ನಮಗೇನು ಬಂದಿಲ್ಲ ಸರ್ ಬಿಜೆಪಿ ಪಕ್ಷದಿಂದ ಅವರೇ ಅಭ್ಯರ್ಥಿ ಜನಗಳಿಗೆ ಅಭಿಮಾನ ಇದ್ದರೆ ಹಾಕ್ತಾರೆ ಒಂದೇ ಒಂದು ಇದು ಮಾಡಿದ ಏನಂದ್ರೆ ಅವರು ಆಟೋಗಳು ನಿಲ್ಲಿಸಕ್ಕೆ ಬಿಡ್ತಾರೆ ಅದೊಂದೇ ರೈಲ್ವೆ ಸ್ಟೇಷನ್ ನಲ್ಲಿ ನಾವು ಆಟೋಗಳು ನಿಲ್ಲಿಸನ ಹೇಳಿ ಕ್ಷೇತ್ರದ ಅಭಿವೃದ್ಧಿ ಯಾವ ರೀತಿ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಅಲ್ಲಿ ಮಾಡಿದಾರಂತೆ ಕೋವಿಡ್ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ತೊಂದರೆ ಇತ್ತು ಅವರು ಹತ್ರ ಓದರಿಗೆ ಮಾಡಿದಾರಂತೆ ಬಟ್ ನಮಗೆ ಏನು ಹೆಲ್ಪ್ ಸಿಕ್ಕಿಲ್ಲ ಸರ್ ಇನ್ನೇನು 2 ತಿಂಗಳಲ್ಲಿ ಆಲ್ಮೋಸ್ಟ್ ಎಲೆಕ್ಷನ್ ಬರ್ತಾ ಇದೆ ಟಾಪ್ ಪಾರ್ಟಿ ಅಂದ್ರೆ ಇರೋದು ಅವರೊಬ್ಬರೇ ಉಸ್ಮಾನ್ ಮಂತ್ರಯ್ಯ ಅವರು ಲಾಸ್ಟ್ ಟೈಮ್ ಕೂಡ ನಿಂತಿದ್ರು ಬಟ್ ಅವರ ಮುಖನೇ ನಾವು ನೋಡಿಲ್ಲ ಸರ್ ತೋರೆ ಏನು ನೋಡೋಟಾಕ್ತವರೆ ಪಕ್ಷ ನೋಡ್ತಾರೆ ವ್ಯಕ್ತಿನ ನೋಡ್ತಾರೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್‌ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಆರ್ಯನಗರ ವಿಧಾನಸಭಾ ಕ್ಷೇತ್ರ ಇಲ್ಲಿನ ಸ್ಥಳೀಯರನ್ನ ನಾವು ಮಾತಾಡ್ತಿದ್ದೀವಿ ನಾವೀಗ ಯಶವಂತಪುರ ರೈಲ್ವೆ ನಿಲ್ದಾಣದ ಬಳಿ ಇದ್ದೀವಿ ಇಲ್ಲಿ ನಮ್ಮ ಜೊತೆ ಇಲ್ಲಿನ ಸ್ಥಳೀಯರು ಇದ್ದಾರೆ ಬನ್ನಿ ಅವ್ರನ್ನ ಕೂಡ ಮಾತಾಡ್ಸೋಣ ಅಣ್ಣ ನಮಸ್ತೆ ನಿಮ್ಮ ಹೆಸರು ನಮಸ್ಕಾರ ನಮ್ಮ ಹೆಸರು ಬಾಬು ಅಂತ ಬಿಟ್ಟು ಅಣ್ಣ ಹೇಗಿದೆ ಯಶವಂತಪುರ ನಿಮ್ಮ ಕ್ಷೇತ್ರ ಯಶವಂತಪುರ ಮುಂಚೆ ಆಗಿದ್ದ ಆ ತರ ಇಲ್ಲ ಇವಾಗ ಯಶವಂತಪುರ ಚೇಂಜ್ ಆಗಿದೆ ಇವಾಗೆಲ್ಲ ಏನಿದು ರೈಲ್ವೆ ಸ್ಟೇಷನ್ ಎಲ್ಲ ಇದಾಗಿದೆ ಇವಾಗ ಟ್ರೈನ್ ಗಳಿಲ್ಲ ಎಲ್ಲ ಟ್ರೈನ್ ಗಳೆಲ್ಲ ಹೊರಟೋಗಿದೆ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ ಏನೋ ಹೊಸ ರೈಲ್ವೆ ಸ್ಟೇಷನ್ ಮಾಡಬೇಕು ಅಂತ ಬಿಟ್ಟು ಏರ್ಪೋರ್ಟ್ ಮಾಡ್ತಾ ಇದ್ದಾರೆ ಇವಾಗೆಲ್ಲ ಡಿವೈಡರ್ ಗಳೆಲ್ಲ ಬಂದು ಆಟೋಗಳು ನಿಲ್ಲಿಸಕ್ಕೆ ಆಗ್ತಾ ಇಲ್ಲ ಇಲ್ಲಿ ತುಂಬಾ ತೊಂದರೆ ಆಗಿದೆ ನಮ್ಮ ಜೀವನಕ್ಕೂ ತುಂಬಾ ಕಷ್ಟ ಆಗಿದೆ ಇವಾಗ ಇಲ್ಲಿ ಈಗ ಕರೋನಾ ಬಂದ ಜೀವನನೇ ತುಂಬಾ ಕಷ್ಟ ಆಗಿಬಿಟ್ಟಿದೆ ಆಟೋ ಜೀವನ ತುಂಬಾ ಕಷ್ಟ ಆಗಿಬಿಟ್ಟಿದೆ ಇವಾಗ ಈಗ ಕರೋನಾ ಬಂದ ಮೇಲೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ಇಲ್ಲಿ ಯಾಕಂದ್ರೆ ಕರೋನಾ ಬಂದ ಮೇಲೆ ಎಲ್ಲರಿಗೂ ಕೆಲಸ ಇರಲಿಲ್ಲ ಏನಿಲ್ಲ ಅದಾದ್ಮೇಲೆ ಇವಾಗ ಸುಧಾರಿಸ್ಕೊಂತಾ ಇದೆ ಅಂದ್ರು ಸೊ ಆಟೋದವ್ರ ಪರಿಸ್ಥಿತಿ ಬಗ್ಗೆ ಏನು ಹೇಳ್ತೀರಿ ಆಟೋದವ್ರ ಪರಿಸ್ಥಿತಿ ಕೇಳಲೇಬೇಡಿ ನೀವು ಆಟೋದವ್ರ ಪರಿಸ್ಥಿತಿ ತುಂಬಾ ಇದಾಗ್ಬಿಟ್ಟಿದೆ ಪರಿಸ್ಥಿತಿ ತುಂಬಾ ಪರಿಸ್ಥಿತಿ ಇದಾಗ್ಬಿಟ್ಟಿದೆ ಇವಾಗ ಆಟೋದವರು ಒಂದ್ ಬಾಡಿಗೆ ಸಿಗ್ಬೇಕಾದ್ರೆ ತುಂಬಾ ಕಷ್ಟ ತುಂಬಾ ಕಷ್ಟ ಇದೆ ಬಾಡಿಗೆಗೆ ಎಲ್ಲ ಲೋಕಲ್ ಟ್ರೈನ್ ಗಳು ಎಲ್ಲಿ ಇರೋದು ಲೋಕಲ್ ಟ್ರೈನ್ ಗಳಲ್ಲಿ ಎಲ್ಲ ನಮ್ ಜನನೇ ಬರೋದಿಲ್ಲ ನಮ್ ಕನ್ನಡದವರೇ ಬರೋದು ಕನ್ನಡದವ್ರು ಇಲ್ಲಿ ಬಂದ್ರೆ ಇಲ್ಲಿ ಪಕ್ಕದಲ್ಲೇ ಇರ್ತದೆ ಮನೆ ಏನೋ ನಡ್ಕೊಂಡು ಹೊರಟೋಗ್ಬಿಡ್ತಾರೆ ಯಾರೋ ಒಬ್ರು ದೂರದಿಂದ ಬಂದವರು ಆಟೋ ಹೋಗ್ತಾರೆ ಅದರೊಳಗೆ 10 ಆಟೋ ಹೋದ್ರೆ ಕಷ್ಟ ತುಂಬಾ ಕಷ್ಟ 10 ಆಟೋ ಹೋಗ್ಬೇಕಾದ್ರೆ ಕಷ್ಟ ಅಲ್ಲ ಸಿಕ್ಕಾಪಟ್ಟೆ ಆಪ್ಗಳು ಬಂದೈತೆ ಓಲಾ ಊಬರ್ ಬಂದಿದೆ ಸರ್ ಏನು ಪ್ರಯೋಜನ ಇಲ್ಲ ಸರ್ ಓಲಾ ಊಬರ್ ಅಲ್ಲಿ ಏನು ಪ್ರಯೋಜನ ಇಲ್ಲ ಇವಾಗೆಲ್ಲ ಇದು ಬಂದ್ಬಿಟ್ಟು ಏನಾದ್ರು ಟೂ ವೀಲರ್ ಗಳು ಎಲ್ಲ ಟೂ ವೀಲರ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದಾರೆ ಎಲ್ಲ ಮಿನಿಮಮ್ ಬಾಡಿಗೆನೆ ಬರ್ತಾ ಇರೋದು ಯಾವ್ದು ಲಾಂಗ್ ಬಾಡಿಗೆ ಯಾವ್ದು ಬರ್ತಾ ಇಲ್ಲ ಎಲ್ಲ ಮಿನಿಮಮ್ ಬಾಡಿಗೆನೆ ಆ ಮಿನಿಮಮ್ ಬಾಡಿಗೆ ನಮಗೆ ಕೊಡ್ತಾ ಲಾಂಗ್ ಬಾಡಿಗೆ ಎಲ್ಲ ಟೂ ವೀಲರ್ ಟ್ಯಾಕ್ಸಿ ಅದರೊಳಗೆ ಹೋಗ್ತಾ ಇದೆ ಈಗ ಕೋವಿಡ್ ಟೈಮ್ ನಲ್ಲಿ ಸರ್ಕಾರ 3000 ರೂಪಾಯಿ ಹಾಕಿತ್ತು ಆಟೋ ಚಾಲಕರಿಗೆ ಬಿಜೆಪಿ ಸರ್ಕಾರ ಹಾಗೆ ನಮ್ಗೇನು ಬಂದಿಲ್ಲ ಸರ್ ನಮಗೆ ಬಂದೇ ಇಲ್ಲ ನಾವು ತಗೊಂಡ್ರೆ ತಗೊಂಡಿದೀವಿ ಅಂತ ಹೇಳ್ತೀವಿ ತಗೊಂಡಿಲ್ಲ ಅಂದ್ರೆ ತಗೊಂಡಿಲ್ಲ ಅಂದಿದ್ವಿ ನಮಗ್ ಯಾವ್ದು ಬಂದಿಲ್ಲ ಆದ್ರೆ ಬೇರೆಯವರು ಬಂದಿರ್ಬೇಕು ಬಂದಿದೆ ಕೆಲವು ಜನಕ್ಕೆ ನಮಗಂತು ಬಂದಿಲ್ಲ ಬಂದಿಲ್ಲ ಈಗ ಇಲ್ಲಿ ಸ್ಥಳೀಯ ಎಂಎಲ್ಎ ಯಾರಣ್ಣ ಇಲ್ಲಿ ಮುನಿರತ್ನಂ ಮುನಿರತ್ನಂ ಸೊ ಆಲ್ರೆಡಿ 2 ಸಾರಿ 3 ಸಾರಿ ಅವರೇ ಗೆದ್ದಿದ್ದಾರೆ ಈ ಬಾರಿ ಗೆಲ್ತಾರ ಈ ಸಲ ನಾವು ಏನು ಹೇಳಕ್ ಆಗಲ್ಲ ಸರ್ ಎಲ್ಲ ಪೈಪೋಟಿ ನಡೀತಾ ಇದೆ ಗೆದ್ರು ಗೆಲ್ಬಹುದು ಹೇಳಕ್ ಆಗಲ್ಲ ಈಗ ಅವರು ಎಂಎಲ್ಎ ಆಗಿ ಮೊದಲ ಬಾರಿ ಗೆದ್ದಾಗ ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರು ಕಾಂಗ್ರೆಸ್ ಇಂದ ಗೆದ್ದಿದ್ರು ಆಮೇಲೆ ಬಿಜೆಪಿಗೆ ಹೋದ್ರು ಮತ್ತೆ ಬೈ ಎಲೆಕ್ಷನ್ ನಡೀತು ಅಲ್ಲೂ ಕೂಡ ಗೆದ್ರು ಈಗ ಬಿಜೆಪಿ ಪಕ್ಷದಿಂದ ಅವರೇ ಅಭ್ಯರ್ಥಿ ಅಂತ ಹೇಳ್ತಾ ಇದಾರೆ ಒಂದ್ ವೇಳೆ ಅವ್ರಿಗೆ ಟಿಕೆಟ್ ಸಿಕ್ಕಿದ್ರೆ ಗೆಲ್ತಾರ ಅಭಿವೃದ್ಧಿ ಆಗಿದ್ಯ ಕ್ಷೇತ್ರ ಜನಗಳಿಗೆ ಅಭಿಮಾನ ಇದ್ರೆ ಹಾಕ್ತಾರೆ ಅಷ್ಟೇ ಅಭಿವೃದ್ಧಿ ಆಗಿದ್ಯ ಕ್ಷೇತ್ರ ರೋಡ್ ರೋಡ್ ಟಾರ್ ಎಲ್ಲ ಮಾಡಿದ್ದಾರೆ ಏನಿಲ್ಲ ರೋಡ್ ಟಾರ್ ಎಲ್ಲ ಮಾಡಿದ್ದಾರೆ ಒಂದೇ ಒಂದು ಇದು ಮಾಡಿದ್ದು ಏನಂದ್ರೆ ಅವರು ಆಟೋಗಳು ನಿಲ್ಲಿಸಕ್ಕೆ ಬಿಡ್ತಾ ಇಲ್ಲ ಅದೊಂದೇ ನಾವು ಕೇಳ್ಕೊಂಡಿದ್ದೀವಿ ಆದರೂ ಅವರು ಬಿಡ್ತಾ ಇಲ್ಲ ನಮ್ಗೆ ಆಟೋಗಳಿಗೆ ಸಮಸ್ಯೆ ಬಗ್ಗೆ ಹೋಗಿ ಹೇಳಿದ್ರೆ ಶಾಸಕರು ಗಮನಕ್ಕೆ ತಂದಿದ್ದೀವಿ ಎಲ್ಲ ತಗೊಂಬಂದಿದ್ದೀವಿ ಅವರು ಯಾರು ಕೇಳ್ತಾ ಇಲ್ಲ ಏನು ಹೇಳ್ತಾರೆ ಶಾಸಕರು ಇದೇ ಹೇಳ್ತಾರೆ ಇಲ್ಲಿ ಆಟೋ ನಿಲ್ಸಂಗಿಲ್ಲ ಮಾಡಂಗಿಲ್ಲ ಅಂದ್ಬಿಟ್ಟು ಇನ್ನು ರೈಲ್ವೆ ಸ್ಟೇಷನಲ್ಲಿ ನಾವು ಆಟೋಗಳು ನಿಲ್ಸ್ಕೊಂಡು ಇನ್ನೆಲ್ಲಿ ನಿಲ್ಸಾನೆ ಹೇಳಿ ಅಲ್ಲ ಈಗ ರೈಲ್ವೆ ಸ್ಟೇಷನ್ ಇಂದ ಜನ ಬರೋರ್ಗೆ ಆಟೋ ರಿಕ್ಷಾ ಬೇಕಾಗುತ್ತಲ್ಲ ಬೇಕೇ ಬೇಕು ಆದ್ರೆ ಇವಾಗ ಸದ್ಯಕ್ಕೆ ಟ್ರೈನ್ಗಳಿಲ್ಲ ಆದ್ರೆ ಬರೋ ಟ್ರೈನ್ ಅಲ್ಲಿ ಜನ ಬರ್ತಾರಲ್ಲ ಅದ್ರೊಳಗೂ ಬೇಕೇ ಬೇಕಲ್ಲ ಎಲ್ಲಿ ಹೋಗ್ತಾರೆ ಹೇಳಿ ಬೇಕೇ ಬೇಕು ಆಟೋ ಅವ್ರು ನಿಲ್ಸಕ್ಕೆ ಬಿಡ್ದಲ್ಲ ಬರ್ತಾರೆ ಪೊಲೀಸ್ನವ್ರು ಎಷ್ಟು ಕೇಸ್ಗಳು ಗಾಡಿಗಳ ಮೇಲೆ ಇದೆ ಗೊತ್ತಾ ಒಂದೊಂದು ಗಾಡಿ ಮೇಲೆ 10 ಕೇಸ್ ಅಂದ 15 ಕೇಸ್ ಇದೆ ಬರ್ತಾರೆ ಇಮಿಡಿಯೇಟ್ಲಿ ಫೋಟೋ ಹಿಡ್ಕೊಂಡು ಹೋಗ್ತಾರೆ ಎತ್ತು ಅಂತ ಫಸ್ಟ್ ಹೇಳೋದಿಲ್ಲ ಫಸ್ಟ್ ಫೋಟೋ ಹಿಡ್ಕೊಂತಾರೆ ಆಮೇಲೆ ತೆಗಿರಿ ಗಾಡಿ ಅಂತಾರೆ ಏನು ಮಾಡೋಕ್ಕಾಗಲ್ಲ ನಾವೇನು ಇದ್ರ ಬಗ್ಗೆ ಎಲ್ಲ ಈ ಸಮಸ್ಯೆ ಬಗ್ಗೆ ಶಾಸಕರ ಬಳಿ ಹೇಳಿದ್ರ ಸರ್ ಹೇಳಿದೀವಿ ಸರ್ ಹೇಳಿದೀವಿ ಅವ್ರು ಏನು ಗಮನ ತಗೊಂಡಿಲ್ಲ ತಗೊಂಡಿಲ್ಲ ಇನ್ನ ಎಲೆಕ್ಷನ್ ಬರ್ತಾ ಇದೆ ಇನ್ ಕಾಂಗ್ರೆಸ್ ಇಂದ ಕೂಡ ಅಭ್ಯರ್ಥಿ ಆಗಿದ್ದಾರೆ ಕುಸುಮಾ ಅವರು ಲಾಸ್ಟ್ ಟೈಮ್ 60,000 ಓಟ್ ತಗೊಂಡಿದ್ರು ಈ ಬಾರಿ ಗೆಲ್ತಾರ ಏನ್ ಹೇಳ್ತೀರಿ ನೀವು ಅದು ಅವ್ರವ್ರ ಅದೃಷ್ಟ ಸರ್ ಹೇಳಕ್ಕಾಗಲ್ಲ ಅಲ್ಲ ಇಲ್ಲಿನ ಟ್ರೆಂಡ್ ಬಗ್ಗೆ ಮಾತಾಡಿದ್ರೆ ಹೇಗಿದೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಒಲವು ಜನರಿಗೆ ಅಂತ
ಕೆಲವರು ಕಾಂಗ್ರೆಸ್ ಪಕ್ಷನೇ ಬರಬಹುದು ಅಂತ ಒಂದು ಸಮೀಕ್ಷೆ ಹೇಳಕ್ಕಾಗಲ್ಲ. ಇನ್ನು ಈಗ ಮುನಿರತ್ನಂ ಅವರು ಇಲ್ಲಿ ಶಾಸಕರು, ಅವ್ರಿಗೆ ಒಳ್ಳೆ ಫೈಟ್ ಟಫ್ ಅಭ್ಯರ್ಥಿ ಅಂತಂದ್ರೆ ಯಾರು ಕೊಡ್ಬೋದು ಇಲ್ಲಿ ಫೈಟ್? ಅವ್ರಿಗೆ ಫೈಟ್ ಕೊಡ್ಬೇಕಾದ್ರೆ ಇನ್ನು ಇಲ್ಲಿ ಇನ್ಯಾರಿದ್ದಾರೆ ಇಲ್ಲಿ ಯಾರು ಅಂತವ್ರು ಇಲ್ವಲ್ಲ. ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮ ಅಂತ ಹೇಳ್ತಾ ಇದ್ದಾರೆ. ಏನು ಪ್ರಶ್ನೆ ಇಲ್ಲ ಸರ್. ಇಲ್ಲ ಇನ್ ಜೆ ಡಿ ಎಸ್ ನಿಂದ ನಾವು ಅಭ್ಯರ್ಥಿ ಆಗ್ತೀವಿ, ಜೆ ಡಿ ಎಸ್ ಬಾವುಟ ಆರಿಸ್ತೀವಿ ವರಾನಗರದಲ್ಲಿ ಅಂತಾರಲ್ಲ ಅವರು ಹೇಳ್ತಾರೆ. ಅವ್ರು ಮಾಡ್ಬೇಕಲ್ಲ, ಮಾಡಿದ್ರೇನೆ ಗೊತ್ತಾಗೋದು. ಏನೋ ಹೇಳಕ್ಕಾಗಲ್ಲ. ಇನ್ನು ಡೆಲ್ಲಿಯಲ್ಲಿ ಪೈಪೋಟಿಲಿ ನಾವು ಹೇಳಕ್ಕಾಗಲ್ಲ. ಇನ್ನು ನಮ್ಮ ನಿಮ್ಮ ಹೊಡೆದಾಟ ಆದ್ರೆ ಹೇಳ್ಬೋದು, ಅವ್ರು ಹೊಡೆದಾಟದಲ್ಲಿ ನಾವು ಹೇಳಕ್ಕಾಗಲ್ಲ. ಹಾಗಾದ್ರೆ ಇಲ್ಲಿ ಫೈಟ್ ಇದೆಯಾ ಮುನಿರತ್ನಂ? ಇದೆ ಫೈಟ್, ಇದೆ. ಯಾವ ಪಕ್ಷಕ್ಕೆ ಫೈಟ್ ಇದೆ? ಕಾಂಗ್ರೆಸ್ ಮತ್ತೆ ಬಿ ಜೆ ಪಿ ಎರಡೇ. ದಳ ಅಷ್ಟೊಂದು ಏನು ಇದ್ದಿಲ್ಲ ಇಲ್ಲಿ. ಕಾಂಗ್ರೆಸ್ ಬಿ ಜೆ ಪಿ ಪೈಪೋಟಿ ಇದೆ, ಆದ್ರೆ ಯಾವ್ದು ಬರತ್ತೆ ಯಾವ್ದು ಬರಲ್ಲ ಗೊತ್ತಾಗಲ್ಲ. ಇನ್ನು ಆಮ್ ಆದ್ಮಿ ಪಕ್ಷ ಇಲ್ಲಿ ಏನಾದ್ರು? ಆಮ್ ಆದ್ಮಿ ಪಕ್ಷ ಯಾವುದು ಬರಲ್ಲ ಸರ್, ಇಲ್ಲಿ ಬಂದ್ರೆ ಇದೆರಡರಲ್ಲಿ ಯಾವ್ದನ್ನ ಬಂದು ಬರುತ್ತೆ. ಹಾಗಾದ್ರೆ ಇಲ್ಲಿ ಬಿ ಜೆ ಪಿ ಇಂದ ಮುನಿರತ್ನಂ ಅವರು ಬೇರೆ ಕ್ಷೇತ್ರಕ್ಕೆ ಹೋಗ್ತಾರೆ, ಇಲ್ಲಿ ತುಳಸಿ ಮುನಿಗೌಡ ಅವ್ರಿಗೆ ಮುನಿರಾಜ್ ಅವ್ರಿಗೆ ಟಿಕೆಟ್ ಕೊಡಬಹುದು ಅಂತ ಹೇಳಲಾಗ್ತಿದೆ, ಅವ್ರು ಬಂದ್ರೆ ಏನಾದ್ರು ಹೇಳಕ್ಕಾಗಲ್ಲ ಸರ್. ಅಲ್ಲ ಬಿ ಜೆ ಪಿ ಗೆಲ್ಲುತ್ತ ಅವಾಗ ಅವರು ಬಿ ಜೆ ಪಿ ಕ್ಷೇತ್ರ ಬಿಟ್ಟು ಕ್ಷೇತ್ರಕ್ಕೆ ಬಂದ್ರೆ ಗೆಲ್ಲೋದು ಚಾನ್ಸಸ್ ಕಡಿಮೆ. ಮತ್ತು ಹೇಳಕ್ಕಾಗಲ್ಲ, ಅವ್ರವ್ರ ಇದು ಅಂಡರ್ಸ್ಟ್ಯಾಂಡಿಂಗ್ಗಳು ಇರ್ತಾವಲ್ಲ ಅದ್ರೊಳಗೆ ಏನು ಮಾಡೋಕ್ಕಾಗಲ್ಲ. ಹಾಗಾದ್ರೂ ಫೈಟ್ ಬರುತ್ತೆ ಅಂತ ಬರುತ್ತೆ. ಹೌದು ಬರುತ್ತೆ, ಹೌದು. ಎಸ್, ಹಾಗಾದ್ರೆ 2023 ಆರನಗರ ವಿಧಾನಸಭಾ ಕ್ಷೇತ್ರದ ಮುಂದಿನ ಎಂ ಎಲ್ ಎ ಯಾರಾಗ್ಬೋದು? ಅದೇ ಆದ್ರೆ ಮುನಿರತ್ನಂ ಆಗ್ಬೋದು, ಇಲ್ಲಾರು ಬೇರೆ ಬೇರೆ ಯಾರನ್ನ ಆಗ್ಬೋದು ಅಷ್ಟೇ. ಸರ್ ನಮಸ್ತೆ, ನೀವೇನು ಹೇಳ್ತೀರಿ? ನಮ್ಮ ಹೆಸರು ಲೋಕೇಶ್ ಅಂತ ಸರ್. ನಾವು ಆದರ್ಶ ಯೂನಿಯನ್ನರು. ರಾಜಕೀಯ ಬಗ್ಗೆ ಏನು ಕೇಳ್ತಾ ಇದ್ದೀರಿ ನೀವು? ಈಗ ಇಲ್ಲಿ ಶಾಸಕರು ಯಾರು ಸರ್, ಏನು ಅಭಿವೃದ್ಧಿ ಆಗಿದೆ, ನೀವೇನು ಹೇಳ್ತೀರಾ? ಅಭಿವೃದ್ಧಿ ಅಂದರೆ ನೀವೇ ನೋಡ್ತಿರಲ್ಲ, ಪಬ್ಲಿಕ್ಕೇ ನೋಡ್ತಾ ಇದ್ದಾರೆ. ಬಟ್ ಅಭಿವೃದ್ಧಿ ಆಗಿದೆ ಅಂದರೆ ರೋಡ್ ಆಗಲಿ ಇದ್ರೆ, ಸೊ ಜನಗಳು ಕೆಲವ್ರು ಹೇಳ್ತಾ ಇದಾರೆ ಒಳ್ಳೆ ಹೆಲ್ಪ್ ಆಗಿದೆ ಅಂತೇಳಿ. ಬಟ್ ಅದು ಏನು ಹೆಲ್ಪ್ ತೊಗೊಂಡಾರೋ ಗೊತ್ತಿಲ್ಲ. ಬಟ್ ನಮಗೆ, ನಾವು ಇದೇ ಕ್ಷೇತ್ರದಲ್ಲೇ ಇರೋದು, ನಮಗಂತ ಯಾವುದೇ ಒಂದು ಹೆಲ್ಪ್ ಬಂದಿಲ್ಲ, ಹೆಲ್ಪ್ ಆಗಿಲ್ಲ. ಆ್ಯಕ್ಚುಲಿ ಯಾವುದಾದ್ರೂ ಒಂದು ಅಟ್ಲೀಸ್ಟ್ ಒಂದು ಎಮ್ ಎಲ್ ಎ ಕೋಟದ ಏನಾದರೂ ಒಂದೇನಾದರೂ ಈ ಆಟೋ ಡ್ರೈವರಿಗೆ ಒಂದೇನಾದರೂ ಸೌಕರ್ಯ ಆ ಥರ ಏನಾಗಿಲ್ಲ. ಒಂದೇ ಒಂದು ಇದಕ್ಕೆ ಯಾವುದಾದ್ರೂ ಈಗ ಇಂಥವ್ರು ಒಂದು ಬಡವರು ಇದ್ದಾರೆ ಅವ್ರಿಗೆ ಹೆಲ್ಪ್ ಮಾಡೋಣ. ಬಟ್ ಮಾಡಿದ್ದಾರೆ ಸ್ಲಮ್ಮಲ್ಲಿ ಅಲ್ಲಿ ಇಲ್ಲಿ ಮಾಡಿದಾರಂತೆ. ಬಟ್ ಅಷ್ಟು ಬಿಟ್ಟರೆ ಆಟೋ ಡ್ರೈವರಿಗೆ ಅಂತೇಳಿ ಒಂದು ಈ ಎಮ್ ಎಲ್ ಎಂದ ಒಂದು ಹೆಲ್ಪ್ ಇಲ್ಲ. ಬೇಕಾದ್ರೆ ಅವ್ರು ಬೇಕಾದ್ರೆ ನಮ್ಮನ್ನ ಇಲ್ಲಿ ನೀವು ನಿಲ್ಬಾಡ್ರಿ ಅಂತೇಳಿ ಹೇಳ್ತಾರೆ, ಇಲ್ಲಿ ಆಟೋ ಹಾಕ್ಬೇಡ್ರಿ ಅಂತ ಹೇಳ್ತಾರೆ. ಬಟ್ ಬರ್ರಪ್ಪ ಒಂದು ಸ್ವಲ್ಪ ನೀಟಾಗಿ ಇದು ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿಲ್ಲ. ಬಟ್ ಹಂಗಿರೋದ್ರಿಂದ ನಮ್ಮ ಪಡಿ ನಾವು ಬದುಕ್ತದೆ ನೋಡಿ. ಈಗ ಇದೇ ಸಮಸ್ಯೆನ ಎಮ್ ಎಲ್ ಎ ಅವ್ರ ಹತ್ರ ಹೇಳಿದ್ದೀರಾ ನೀವು? ನೀವು ಅವ್ರಿಗೆ ತಲುಪಿಸಿದ್ದೀರಾ ಸರ್ ಈ ರೀತಿ ತೊಂದರೆ ಆಗ್ತದೆ ಸರ್? ನಾವು ಯೂನಿಯನ್ನಿಂದನೇ ಹೋಗ್ಬಿಟ್ಟು ಸರ್ ಸ್ವಲ್ಪ ಒಂದು ಸ್ವಲ್ಪ ಗಾಡಿ ನಿಲ್ಸಕ್ಕೆ ಕೊಡಿ ಅಂದ್ವಿ. ಬಟ್ ಅಲ್ಲಿ ಪ್ರೀಪೇಡ್ ಇದೆ ಅಂತ ಹೇಳಿದ್ರು. ಪ್ರೀಪೇಡಲ್ಲಿ 1 ಗಂಟೆಗೆ 2 ಗಾಡಿ ಹೋಗ್ತದೆ ಸರ್. ಎಲ್ಲ ಆ ಕಡೆ ಬಂದವ್ರು ಬಾಡಿಗೆ ಇಳಿಸಿರ್ತಾರೆ, ಅವ್ರು ಎತ್ತಿ ಹಾಕೊಂಡು ಹೋಗ್ಬಿಡ್ತಾರೆ ಬಾಡಿಗೆನ. ನಾವು ಅಲ್ಲಿ ಪ್ರೀಪೇಡ್ ಅಲ್ಲಿ ಏನು ಮಾಡೋಣ? 1 ಗಂಟೆಗೆ 2 ಗಾಡಿ ಹೋಗುತ್ತೆ ಅಂದರೆ ಏನು ಮಾಡೋಕ್ಕಾಗುತ್ತೆ ಸರ್ ನಾವಲ್ಲಿ ನಿಂತ್ಕೊಂಡು? ಈ ಸಮಸ್ಯೆ ಈ ರೀತಿ ತೊಂದರೆ ಆಗ್ತಿದೆ ಅಂತ ಅವ್ರ ಗಮನಕ್ಕೆ ತಂದಾಗಿದೆ. ಬಟ್ ಅವರು ಇದ್ರ ಬಗ್ಗೆ ಏನು ಅವರು ಇದು ಮಾಡ್ತಾ ಇಲ್ಲ, ಒಂದೇ ಇಲ್ಲ. ಇನ್ನು ಅವರ ಕ್ಷೇತ್ರದ ಅಭಿವೃದ್ಧಿ ಯಾವ ರೀತಿ ಮಾಡ್ತಾ ಇದ್ದಾರೆ, ಏನೇ ಹೇಳ್ತೀರಾ? ಅಭಿವೃದ್ಧಿ ಮಾಡಿದ್ದಾರೆ, ರೋಡ್ ಮಾಡಿದ್ದಾರೆ, ಜನಗಳಿಗೆ ಹೆಲ್ಪ್ ಆಗಬೇಕಲ್ಲ ಸರ್. ರೋಡ್ ಅಲ್ಲ, ನಾವು ಹೇಳ್ತೀವಿ ರೋಡ್ ಆಗಿದೆ ನಮಗೆ, ಜನಗಳಿಗೆ ರೋಡ್ ಓಡಾಡೋಕೆ ಮಾಡಿದ್ದು ಅಂತೇಳಿ. ರೋಡ್ ತಗೊಂಡು ಏನು ಮಾಡೋಣ ಸರ್? ನಮ್ಮಂಥ ಡ್ರೈವರ್ಗಳಿಗೆ ಯಾವುದೋ ಒಂದು ಎಮ್ ಎಲ್ ಎ ಕೋಟ ಇರುತ್ತೆ, ಇತ್ತರೆ ಸರ್ಕಾರದಿಂದ ಯಾವುದೋ ಒಂದು ಸೌಲಭ್ಯ ಇರುತ್ತೆ, ಅದನ್ನು ತಗೊಳ್ರಪ್ಪ ನೀವು ಅಂತಂದರೆ ನಾವು ತಗೊಳ್ಬೋದಾ? ಅವಾಗ ನಮ್ಮ ಎಮ್ ಎಲ್ ಎರ್ ಕೊಟ್ರು ಅಂತ ಹೇಳ್ಬೋದಾ? ಆ ಥರ ಏನಾಗಿಲ್ಲ ಸರ್. ಇನ್ನು ಕೋವಿಡ್ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ತೊಂದರೆ ಇತ್ತು, ಎಲ್ಲರೂ ಕಷ್ಟಪಡ್ತಿದ್ರು, ಆ ಸಮಯದಲ್ಲಿ ಏನಾದರೂ ಹೆಲ್ಪ್ ಮಾಡಿದ್ರ ನೀವು? ಅವ್ರ ಹತ್ರ ಹೋದವ್ರಿಗೆ ಮಾಡಿದಾರಂತೆ. ಬಟ್ ನಾವು ಹುಡ್ಕೊಂಡು ಹೋಗಿಲ್ಲ ಸರ್. ಇದೇ ಕ್ಷೇತ್ರದಾಗಿದ್ದು ನಾವು ರಾಜರಾಜೇಶ್ವರಿನೇ 17th ವಾರ್ಡು. ಬಟ್ ನಮಗೇನು ಹೆಲ್ಪ್ ಸಿಕ್ಕಿಲ್ಲ ಸರ್. ಸಿಕ್ಕಿಲ್ಲ, ಸೊ ಏನು ಸಹಾಯ ಮಾಡಿಲ್ಲ? ಸಹಾಯ ನಮಗೆ ಸಿಕ್ಕಿಲ್ಲ, ಬಟ್ ಸಿಕ್ಕದ್ದು ಯಾರಿಗೆ ಸಿಕ್ಕಿದೆಯೋ ಗೊತ್ತಿಲ್ಲ. ಎಮ್ ಎಲ್ ಎ ಕಡೆಯಿಂದ ಯಾವ ಸಹಾಯನೂ ಸಿಕ್ಕಿಲ್ಲ. ಇನ್ನೇನು 2 ತಿಂಗಳಲ್ಲಿ ಆಲ್ಮೋಸ್ಟ್ ಎಲೆಕ್ಷನ್ ಬರ್ತಾ ಇದೆ, ಸೊ ಈ ಬಾರಿ ಅವ್ರಿಗೇನಾದರೂ ಬಿ ಜೆ ಪಿ ಟಿಕೆಟ್ ಸಿಕ್ಕರೆ ಇಲ್ಲಿ ಗೆಲ್ಲಬಹುದಾ, ಏನನ್ಸುತ್ತೆ ನಿಮ್ಮ ಅಭಿಪ್ರಾಯ? ಬಟ್ಟು ಸ್ಟಪ್ ಪಾರ್ಟಿ ಅಂದರೆ ಇರೋದು ಅವರೊಬ್ಬರೇ, ಹಂಗಿರೋದ್ರಿಂದ ಗೆಲ್ಬೋದು. ಗೆಲ್ಬೋದು. ಇನ್ನು ಕಾಂಗ್ರೆಸ್ಸಿಂದ ಕೂಡ ಕುಸುಮಾ ಹನುಮಂತರಾಯಪ್ಪ ಅವ್ರು ಲಾಸ್ಟ್ ಟೈಮ್ ಕೂಡ ನಿಂತಿದ್ರು, 60,000 ಅದತ್ರ ಹೋಟ್ ತಗೊಂಡಿದ್ರು, ಈ ಸರಿ ಏನಾದರೂ ಗೆಲ್ತಾರ ಅವರು? ಬಟ್ ಅವ್ರ ಮುಖನೇ ನಾವು ನೋಡಿಲ್ವಲ್ಲ ಸರ್. ಅವ್ರ ಮುಖನೇ ನೋಡಿಲ್ಲ ಇನ್ನು. ಹಾಂ, ಹೇಳ್ತಾ ಇದ್ದಾರೆ ಬಟ್ ಮುಖ ನೋಡಿಲ್ಲ. ನಾವು ಮುನಿರತ್ನ ಮುಖ ನೋಡ್ತಾ ಇದ್ದೀವಿ. ಬಟ್ ಹಂಗಿರೋದ್ ಇವರೊಬ್ಬರ ಎಮ್ ಎಲ್ ಎ ಅಂತ ಹೇಳ್ತಾರ ಈಗ. ಇನ್ನು ಜೆ ಡಿ ಎಸ್ ಆಮ್ ಆದ್ಮಿ ಅವರ್ಯಾರು ಅಭ್ಯರ್ಥಿಗಳು ಹಾಕಿದ್ರೆ ಫೈಟ್ ಆಗುತ್ತಾ ಇಲ್ಲಿ? ಏನು ಇಲ್ಲ, ಅವ್ರು ಯಾರು ಬಂದಿಲ್ಲ ಸರ್ ಇನ್ನು. ಇಲ್ಲಿ ಯಾರು ಅವರು ಗುರುತಿಸ್ಕೊಂಡಿಲ್ಲ.
ಬಟ್ ಇಲ್ಲಿ ಗುರುತಿಸ್ಕೊಂಡರು ಅಂದ್ರೆ ಅದೇ ಇವರು ಮುನಿರತ್ನ ಒಬ್ರೆ. ಈಗ ಈ ಕ್ಷೇತ್ರದ ಜನ ಏನ್ ವ್ಯಕ್ತಿ ನೋಡಿ ಓಟ್ ಹಾಕ್ತವ್ರ, ಪಕ್ಷ ನೋಡಿ ಓಟ್ ಹಾಕ್ತವ್ರ, ಏನ್ ನೋಡಿ ಓಟ್ ಹಾಕ್ತವ್ರೆ ಅಂತ? ಕೆಲವೊಂದ್ ಜನ ಪಕ್ಷ ನೋಡ್ತಾರೆ, ಕೆಲವೊಂದ್ ಜನ ವ್ಯಕ್ತಿನೂ ನೋಡ್ತಾರೆ. ಮುನಿರತ್ನ ಅವ್ರ ಗೆಲ್ಲೋದಕ್ಕೆ ಮುಖ್ಯವಾದ ಕಾರಣ ಏನು ಅಂತ ಇಲ್ಲಿ ಅವ್ರಿಗೆ ಯಾಕೆ ಓಟ್ ಹಾಕ್ಬೇಕು ಜನ ಇಲ್ಲಿ? ಬಟ್ ಕೆಲವೊಂದು ಈಗ ಸ್ಲಮ್ ಆಗಲಿ ಇವೆಲ್ಲ ಇದು ಮಾಡಿ ಉಪಯೋಗ ಮಾಡಿದ್ದಾರೆ ಅಂತ ಜನ ಯಾವ ಕಾರಣಕ್ಕೂ ಅವ್ನು ಬಿಡಲ್ಲ. ಆಮೇಲೆ ಈ ರೋಡ್ ಗಿಡ ರೋಡ್ ಆಗಲಿ ಇದು ಇತ್ರೆಗಳೆಲ್ಲ ಕೆಲಸ ಆಗಿದೆ, ಅದೆಲ್ಲ ನೋಡ್ಕೊಂಡ್ರೆ ಎಜುಕೇಟೆಡ್ ಯಾರು ಬಿಡಲ್ಲ. ಬಟ್ ನಾವು ಕೇಳೋದು ನಾವು ಬಿಡಲ್ಲ ಅಂತೇವಿ, ಬಟ್ ನಮಗೆ ಏನಾರು ಒಂದು ಹೆಲ್ಪ್ ಮಾಡಿ ಅಂತ ಹೇಳ್ತಾರೆ ಆಟೋ ಡ್ರೈವರ್ಗಳು. ಇಲ್ಲಿ ಆಲ್ಮೋಸ್ಟ್ ಆಟೋ ಡ್ರೈವರ್ಗಳೇ, ಅವ್ರು ಬ್ಯಾನರ್ ಹಾಕ್ಬೇಕು ಅಂದ್ರೂ ನಾವು ಆಟೋ ಡ್ರೈವರ್, ಅವ್ರು ಕಟೌಟ್ ಕಟ್ಬೇಕು ಅಂದ್ರೆ ನಾವು ಆಟೋ ಡ್ರೈವರ್, ಎನ್ನಿ ಒಂದಕ್ಕೂ ಆಟೋ ಡ್ರೈವರ್. ಆದ್ರೆ ಆಟೋ ಡ್ರೈವರ್ಗೆ ಏನಾರ ಗೌರ್ಮೆಂಟ್ ಸೌಲಭ್ಯ ಇದೆ ತಗೊಳ್ರಿ ಅಂತ ಹೇಳ್ತಾ ಇಲ್ವಲ್ಲ. ಏನು ರಾಜ್ಯ ಸರ್ಕಾರ ಕರ್ನಾಟಕ ಸಮಯದಲ್ಲಿ 3,000 ಹಾಕಿದೀವಿ, 5,000 ಯಾರು ಅದು ಸರ್ಕಾರದಿಂದ ಬಂತಿಲ್ಲ ಅಂತಲ್ಲ. ಹಾಂ, ಅದು ಏನಿದೆ ದಾಖಲಾತಿ ಕರೆಕ್ಟ್ ಆಗಿರೋರಿಗೆಲ್ಲ ಬಂದಿದೆ, ಯಾರಿಗೂ ಮಿಸ್ ಆಗಿಲ್ಲ. ಬಟ್ ನಮಗೂ ಕೂಡ ಬಂದಿದೆ. ಸೊ ಹಾಗಾದರೆ ಈ ಬಾರಿ ಕೂಡ ಅವರೇ ಇಲ್ಲಿ ಗೆಲ್ತಾರೆ ಅಂತ ಅನ್ಸುತ್ತಾ ನಿಮ್ಗೆ? 100% ಇರ್ಬೋದು. ಇನ್ನು ಮುನಿರತ್ನ ಅವ್ರಿಗೆ ಏನಾದರೂ ಟಿಕೆಟ್ ಕೊಡಲಿಲ್ಲ ಬೇರೆ ಕ್ಷೇತ್ರಕ್ಕೆ ಅವರು ಹೋಗಿ ಇಲ್ಲಿ ಬೇರೆ ಯಾರಾದರೂ ಬಿ ಜೆ ಪಿ ಅಭ್ಯರ್ಥಿ ಹಾಕಿದ್ರೆ, ಸೊ ಆಗ ಆವಾಗ ಯಾವ ಥರ ಆಗುತ್ತೆ ಅಂತ ಸಿಚುವೇಶನ್ ಹೇಳೋಕ್ಕಾಗಲ್ಲ ಸರ್. ಬಟ್ ಮುನಿರತ್ನ ಕೊಟ್ಟೆ ಕೊಡ್ತಾರೆ ಸರ್, ಯಾಕಂದರೆ ಇಲ್ಲಿ ಸಾಮಾನ್ಯ ಸರ್ವೇ ಸಾಮಾನ್ಯ ಮಾಡಿದ್ದಾರೆ ಕೆಲಸಗಳನ್ನ. ನಾವು ಹೇಳ್ತೇವೆ ಅಲ್ವಾ ಕೆಲಸ ಮಾಡಿಲ್ಲ ಅಂತ ಹೇಳ್ತಲ್ಲ, ಆಟೋ ಡ್ರೈವರಿಗಂತೂ ಹೇಳ್ಕೊಳ್ಳೋಷ್ಟು ಹೆಲ್ಪ್ ಮಾಡಿಲ್ಲ. ಯಾಕೆ ಯಾಕೆ ತಾರತಮ್ಯ ಆಟೋ ಡ್ರೈವರ್ ಅಂದರೆ? ಇವಾಗ ನೋಡಿ ಎಕ್ಸಾಂಪಲ್, ಅವ್ರು ಬಂದಾಗ ಎರಡು ಗಾಡಿ, ನಾವು ಇವಾಗ ಬಂದ್ವಿ ಇಲ್ಲೇ ಇರೋರು, ನಾವು ಮನೆಯಿಂದ ಬಂದ್ವಿ ಗಾಡಿ ಈ ಕಡೆ ಹಾಕಿರ್ತೇವೆ. ಬಟ್ ಇನ್ನು ಬೇರೆ ಯಾರ ಬಂದವರು ಅವ್ರು ಏನೋ ಒಂದು ಸ್ವಲ್ಪ ಕಿತಾಪತಿ ಮಾಡೋಗಿರ್ತಾರೆ, ನಾವು ಇಲ್ಲಿ ಇರೋರೇ ಸಿಕ್ಕಾಕೊಳ್ಳೋರು, ನಾವೇ ತಪ್ಪು ಮಾಡಿದೀವಿ ಅಂತ ಅವ್ರ ಮನಸ್ಸಲ್ಲಿ. ಬಟ್ ಹಂಗಿರೋದ್ರಿಂದ ಅವರು ಪರಿಶೀಲನೆ ಮಾಡಿ ಕುಲಂಕುಶ ಇಷ್ಟು ಗಾಡಿಗಳು ಇಲ್ಲಿ ಇದಾವೆ ಅಂದಾಗ ಅವ್ರಿಗೊಂದು ಸಪೋರ್ಟ್ ಮಾಡ್ಬೇಕು. ಅವರು ಸಪೋರ್ಟ್ ಇಲ್ಲ ಸರ್ ಇದೊಂದು.